ಕಾವೇರಿ ಗಲಾಟೆ ಸಿಗಾಪಟೆ ಜೋರಾಗ್ತಾ ಇದೆ ಈ ಹಿಂದೆ ಮಂಡ್ಯದಲ್ಲಿ ಬಿ ಜೆ ಪಿ ಹಾಗೂ ಸುಮಲತಾ ಅವರು ರೈತರು ಪ್ರತಿಭಟನೆಯನ್ನು ಮಾಡಿದ್ರು ರೈತರು ಪ್ರತಿಭಟನೆ ಆಗ್ತಾನೇ ಇದೆ ಈಗ ಜೆ ಡಿ ಎಸ್ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಮಂಡ್ಯದಲ್ಲಿ ಈಗಾಗಲೇ ಮಂಡ್ಯ ಮೈಸೂರು ಭಾಗದ ರೈತರಿಗೆ ನೀರಿಲ್ಲದೆ ಬೆಲೆಗಳು ಒಣಗ್ತಾ ಇದ್ದಾವೆ ಇಂತಹ ಜಲಕ್ಷಮ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಆದೇಶದಿಂದ ತಮಿಳುನಾಡಿಗೆ ನಿರಂತರವಾಗಿ ನೀರನ್ನು ಹರಿಸ್ತಾ ಇದೆ ಸರ್ಕಾರದ ಈ ನಡೆಗೆ ರಾಜ್ಯದ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಭಾಗದ ರೈತರಲ್ಲದೆ ಇಡೀ ರಾಜ್ಯದ ರೈತರ ಸರ್ಕಾರದ ನಡೆಯನ್ನು ಖಂಡಿಸಿ ಮಂಡ್ಯ ರೈತರ ಹೋರಾಟಕ್ಕೆ ಧ್ವನಿ ಆಗ್ತಾ ಇದ್ದಾರೆ ಜಿಲ್ಲೆಯ ಮಂಡ್ಯ ಜೆ ಡಿ ಎಸ್ನ ನಾಯಕರು ಸೇರಿದಂತೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜೆ ಡಿ ಎಸ್ ಕಾರ್ಯಕರ್ತರು ಹೋರಾಟಕ್ಕೆ ಧ್ವನಿಗೊಡಿಸಿದರು ಮಂಡ್ಯ ನಗರದ ಜೂಬ್ಲಿ ಪಾರ್ಕ್ನಿಂದ ಡಿ ಸಿ ಕಚೇರಿವರೆಗೆ ಪ್ರತಿಭಟನೆಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಸರ್ಕಾರದ ವಿರುದ್ಧ ಈ ವೇಳೆ ಮಾತನಾಡಿದ ಜಿ ಟಿ ದೇವೇಗೌಡರು ಕಾವೇರಿಗಾಗಿ ಎಚ್ ಡಿ ದೇವೇಗೌಡರು ಪೂಜೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ರೈತರನ್ನ ಉಳಿಸಲ್ಲ ನೀನು ಹೋರಾಟಕ್ಕೆ ಹೋಗಿ ಅಂತ ನನ್ನ ಕಳಿಸಿದ್ದಾರೆ ದೇವೇಗೌಡರು ರಾಜ್ಯ ಸರ್ಕಾರ ತಮಿಳುನಾಡಿಗೆ ಐದು ಸಾವಿರ ಕ್ಯೂಸೆಕ್ ನೀರು ಬಿಡ್ತೀವಿ ಅಂತಾರೆ ನಮಗೆ ಹಾಗೆ ಹೇಳೋ ಅಧಿಕಾರ ಕೊಟ್ಟವರು ಯಾರು ಸಂಕಷ್ಟದ ಬಗ್ಗೆ ಯಾಕೆ ಮೊದಲೇ ಅಧಿಕಾರಕ್ಕೆ ಪ್ರಾಧಿಕಾರಕ್ಕೆ ಮನವಿ ಮಾಡಲಿಲ್ಲ ಐದು ಗ್ಯಾರಂಟಿ ಶಿವ ಅಂತಾರೆ ಐದು ಗ್ಯಾರಂಟಿ ಶಿವ ಅಂತೀರಾ ಫ್ರೀ ಕರೆಂಟ್ ಶಿವ ಅಂತೀರಾ ಫ್ರೀ ಬಸ್ ಶೂ ಅಂತೀರಾ ಲಿಕ್ಕರ್ಗೆ ಮೂವತ್ತು ರೂಪಾಯಿ ಜಾಸ್ತಿ ಮಾಡಿದರಲ್ಲ ಶಿವ 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 ಅಂತಲೇ ರಾಜ್ಯ ಸರ್ಕಾರವನ್ನು ಶಾಸಕ ಜಿ ಟಿ ದೇವೇಗೌಡರು ಕುಟುಕಿದ್ರು ಮತ್ತೊಂದು ಕಡೆ ಮಾಜಿ ಶಾಸಕ ಅನ್ನದಾನೆ ಕೂಡ ಮಾತನಾಡಿದರು ಮಂಡ್ಯ ಜಿಲ್ಲೆ ಬೆಂಕಿ ಚೆಂಡಿದ್ದಂಗೆ ಈ ಬೆಂಕಿ ಚೆಂಡನ್ನು ವಿಧಾನಸೌಧಕ್ಕೆ ಎಸಿತೀವಿ ಚೆಂಡು ಎಸೆದ್ರೆ ಎಲ್ಲರೂ ಉರಿದೋಗ್ತೀರಾ ಅಂತ ಗುಡುಗಿದ್ರು ಸೊ ಈ ಒಂದು ಪ್ರತಿಭಟನೆಗೆ ಎ ಪಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಕೂಡ ಸಾಥ್ ಕೊಟ್ಟರು ಒಟ್ನಲ್ಲಿ ಮಂಡ್ಯದಲ್ಲಿ ಕಾವೇರಿಯ ಹೋರಾಟ ಜೋರಾಗ್ತಾ ಇದೆ ಸೊ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದೆ ನೋಡೋಣ ನಮಗೇನಿರಲ್ಲ ಹೇಗೆ ಕೊಡೋದು ಅನ್ನೋ ಒಂದು ಲೆಕ್ಕಾಚಾರ ಒಟ್ನಲ್ಲಿ ಜೆ ಡಿ ನಾಯಕರು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ ಯಾವ ಹೋಗುತ್ತೆ ವೆಯ್ಟ್ ಮಾಡೋಣ ಇನ್ನು ಮುಂದಿನ ಸುದ್ದಿ